वासुदेवाय हरये परमात्मने प्रणत क्लेशनाशाय गोविंदाय नमो नमः। दिन नम वेंकटेश मूर्तियवरु कुमारव्यास भारत हिन्नेलेयल्लि कृष्णन व्यक्तित्वन्नु बहळ चेन्नागि नम्म मुंदे इट्टिद्दारे, बहळ सुंदरवागि विश्लेषणे माडिद्दारे। कृष्णननु नावु हेगे काणबेकु, एरडु दृष्टियिंद, देवत्वदिंदलू काणबेकु, मानवीय दृष्टियिंदलू काणबेकु। अवनु देवनागि आवाग मानव एंबुदन्नु मरेतु देवनागि अवनन्नु कंडाग अवन अद्भुतवाद शक्ति, दुष्ट निग्रह, सज्जनर परिपालने, अवन विशिष्टवाद लीलेगळु, इदन्नेल्ल कंडाग महात्म्य ज्ञान, विशेषवाद महिमेय ज्ञान। देवरु अंत बरेदु मरेतु मानवनागि अवनन्नु कंडाग अवन प्रीति, एल्लर मेले प्रेम, सौहार्द, मानवीयते अद्भुतवागिदे। आगवनल्लि प्रेम, मानवनागि कंडाग अवन मानवीयतेयन्नु कंडु अवनल्लि प्रेम, देवत्वदिंद नोडिदाग अवन अद्भुतवाद महात्म्यद ज्ञान। भक्तिय एरडु मुखगळु, ओंदु महात्म्य ज्ञान, ओंदु प्रेम, इदु एरडर समन्वयवे भक्ति एंबुदागि विश्लेषण माडिदारे। एरडू दृष्टियिंद नोडिदाग अवन महात्म्य ज्ञान, अवन एल्लर मेलिरुव करुणे प्रेम, इदरिंद भक्ति मत्तु महात्म प्रेम मत्तु महात्म्य ज्ञान सम्मिलनवागि नम्मल्लि परमात्मन कृष्णन बग्गे भक्ति भाव जागृतवागलु अवकाशवागुत्तदे। अवनन्नु देवत्वदिंद नोडिदाग पुरुषोत्तमनि, देव देव परिपूर्ण व्यक्ति, मानवीय दृष्टियिंद नोडिदाग निष्कलंक मानव, परिपूर्णवाद मानव, अवनु परिपूर्ण मानवनू हौदु परिपूर्ण देवनू हौदु। आ दृष्टियिंद कृष्णननु विश्लेषण माडिदष्टु अवनु महा नमोनागि नम्मेल्लर भक्तिगे पात्रनागिद्दाने। कृष्णन बग्गे अवरु बहळ चेन्नागि विश्लेषण माडिद्दारे। कर्णनु कूड कृष्णन भक्तने, महाभारतदल्लि व्यासरु अदन्नु वर्णिसिद्दारे। कृष्ण कर्णनिगे हेळ्तारे, नीनु कुंतिय पुत्र, इडी राज्य निनगे दोरीतदे, नीनु अग्रज अंत गोत्तादरे धर्मराजनु राज्यवन्नु स्वीकार माडोदिल्ल, इडी इंद्रप्रस्थ मत्तु हस्तिनावति एरडर अधिपति नी आगती, ದೊಡ್ಡ ರಾಜ್ಯವೇ ನಿನಗೆ ದೊರೆಯುತ್ತದೆ, ಸಮ್ರಾಟನಾಗಿ ಮೆರೆಯಬಹುದು, ಆದ್ದರಿಂದ ನೀನು ನಮ್ಮ ನಿನ್ನ ವ್ಯಕ್ತಿತ್ವವನ್ನು ಪ್ರಕಟಗೊಳಿಸುತ್ತೇನೆ, ಯುದ್ಧ ಮುಗಿಯುತ್ತದೆ, ಶಾಂತಿ ಸ್ಥಾಪನೆಯಾಗ್ತದೆ, ನೀನೇ ಸಮ್ರಾಟನಾಗ್ತೀ ಎಂಬುದಾಗಿ ಕರೆ ಕೊಡ್ತಾನೆ। ಇದು ಬರೀ ಕರ್ಣನನ್ನು ದುರ್ಯೋಧನೆಯಿಂದ ಪ್ರತ್ಯೇಕ ಮಾಡೋದು ಇಷ್ಟೇ ಅಲ್ಲ, ಕರ್ಣನ ಮುಂದೆ ಬಂದರೆ ಶಾಂತಿ ಸ್ಥಾಪನೆಯಾಗಿ ಯುದ್ಧವೇ ನಿಂತು ಹೋಗ್ತದೆ ಅಂತ ಒಂದು ಸನ್ನಿವೇಶ। ಕೃಷ್ಣ ದೇವನಾಗಿ ಆ ವಿಚಾರ ಮೇಲೆ ಮಾನವನಾಗಿ ಆ ಶಾಂತಿಗೋಸ್ಕರ ಅಂತ ಕೊಟ್ಟ ಕಟ್ಟ ಕಡೆಯ ಪ್ರಯತ್ನವನ್ನು ಮಾಡಿದ್ದಾನೆ। ಇದರ ಹೇಳ್ತಾನೆ, ಪ್ರಯತ್ನ ವ್ಯರ್ಥ, ಫಲಕಾರಿಯಾಗುವುದಿಲ್ಲ, ನನ್ನ ಕರ್ತವ್ಯ ಯುದ್ಧವಾಗದೆ ಶಾಂತಿ ಸ್ಥಾಪನೆಗೆ ಕೃಷ್ಣ ಪ್ರಯತ್ನಿಸಲಿಲ್ಲ ಎಂಬುದಾಗಿ ಮುಂದಿನ ಪೀಳಿಗೆಯವರು ಹೇಳಬಾರದು। ಅದಕ್ಕಾಗಿ ಶಾಂತಿಯ ಪ್ರಯತ್ನ, ಕಟ್ಟ ಕಡೆಯ ಪ್ರಯತ್ನ ಸಂಧಾನಕ್ಕಾಗಿ ಬಂದ, ಇದು ಕರ್ಣನಲ್ಲಿ ಹೇಳಿ ಆ ಮೂಲಕ ಯುದ್ಧದ ಪೂರ್ತಿ ನಿವೃತ್ತಿ। ಕರ್ಣನಾದರೆ ದುರ್ಯೋಧನನು ಒಪ್ಪುತ್ತಾನೆ, ಪಾಂಡವರು ಒಪ್ಪುತ್ತಾರೆ, ಯುದ್ಧವೇ ಇಲ್ಲ। ಈ ಥರದ ಬರೀ ಕುತಂತ್ರ ಅಲ್ಲ, ಇದರ ಹಿಂದೆಯೂ ಕೂಡ ದೊಡ್ಡ ಮಾನವೀಯತೆ ಇದೆ। ಅದನ್ನು ಹೇಳಿದಾಗ ಕರ್ಣ ಹೇಳ್ತಾನೆ, ನನ್ನನ್ನು ನೀನು ರಾಜನನ್ನಾಗಿ ಮಾಡಿದರೆ ನಿನ್ನ ಅವತಾರದ ಉದ್ದೇಶವೇ ಭಗ್ನವಾಗ್ತದೆ, ನಾನು ಎಷ್ಟು ಮಾತ್ರಕ್ಕೂ ದುರ್ಯೋಧನನಿಗೆ ಕೃತಜ್ಞನಾಗಿ ಎಲ್ಲ ರಾಜ್ಯ ನನಗೆ ಕೊಟ್ಟರೆ
ನಾನು ದುರ್ಯೋಧನನಿಗೆ ಕೊಟ್ಟು ಬಿಡ್ತೀನಿ. ಪರಿಣಾಮ ಏನಾಯಿತು? ದುಷ್ಟನ ಕೈಯಲ್ಲಿ ರಾಜ್ಯ ಕೊಟ್ಟಂತೆ. ದುರ್ಯೋಧನ ದುಷ್ಟ ಅಂತ ನನಗೂ ಗೊತ್ತು. ಪಾಂಡವರು ಧರ್ಮರಾಜ ಅತ್ಯಂತ ಧರ್ಮಿಷ್ಠ, ಅವನು ಈ ದೇಶದ ರಾಜನಾಗಬೇಕು, ನನ್ನದು ಅದೇ ಬಯಕೆ. ಆದರೆ ನನಗೆ ನೀನು ಎಲ್ಲ ಅಧಿಕಾರ ಕೊಟ್ಟರೆ ಅದರ ಪರಿಣಾಮ ನಾನು ಅದನ್ನೆಲ್ಲ ದುರ್ಯೋಧನಿಗೆ ಕೊಟ್ಟು ಬಿಡ್ತೇನೆ. ಪುನಃ ದುರ್ಯೋಧನ ರಾಜ್ಯ, ನಿನ್ನ ಉದ್ದೇಶ ಏನು? ಧರ್ಮರಾಜ್ಯ ಸ್ಥಾಪನೆಯಾಗಬೇಕು, ಪುನಃ ದುಷ್ಟರಾಜ್ಯದ ಸ್ಥಾಪನೆಗೆ ಅವಕಾಶ ಆಗ್ತದೆ. ಖಂಡಿತ ಬೇಡ, ನಿನ್ನ ಅವತಾರದ ಉದ್ದೇಶವೇ ಭಗ್ನವಾಗ್ತದೆ. ನಾನು ಅಜ್ಞಾತನಾಗಿಯೇ ಉಳಿತೇನೆ. ಪಾಂಡವನೇ ಗೆದ್ದು ಧರ್ಮರಾಜನೇ ರಾಜನಾಗಬೇಕು, ಅದೇ ನನ್ನ ಅಪೇಕ್ಷೆ. ಇದು ಕರ್ಣನ ಮಾತು, ಅಂತರಂಗದ ಮಾತು. ಆ ಕರ್ಣನಿಗೆ ಕೃಷ್ಣನ ಮೇಲೆ ಅಂಥ ಒಂದು ಭಕ್ತಿಯು ಕೂಡ ಇತ್ತು. ಆದರೆ ಕೃಷ್ಣ ಶಾಂತಿಪ್ರಿಯನಾಗಿ ಅಂಥ ಕೊನೆಯ ಪ್ರಯತ್ನವನ್ನು ಕೂಡ ಮಾಡಿದ. ಅನಿವಾರ್ಯವಾಗಿ ಅವನು ಹಿಂಸೆಗೆ ಅವಕಾಶ ಕಲ್ಪಿಸಿಕೊಟ್ಟದ್ದು, ಹೊರತು ಶಾಂತಿಗಾಗಿ ಮೊದಲಿಂದಲೂ ಕೊನೆಯವರಿಗೆ. ಅಜ್ಞಾತವಾಸ ಮುಗಿದ ಕೂಡಲೇ ಎಲ್ಲರಿಗೂ ಹಿತವಾಗುವ, ಪಾಂಡವರಿಗೂ ಕೌರವರಿಗೂ ಹಿತವಾಗುವ ಮಾರ್ಗ ಹುಡುಕಿರಿ ಎಂಬುದಾಗಿ ಎಲ್ಲರಿಗೂ ಸಂದೇಶ ಕೊಟ್ಟವನು ಕೃಷ್ಣ. ಅಂಥ ಕೃಷ್ಣನಲ್ಲಿ ಪೂರ್ಣ ಮಾನವತೆಯನ್ನು, ಪೂರ್ಣ ದೇವತ್ವವನ್ನು ಕೂಡ ಕಾಣಬಹುದು. ಅಂಥ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿಯ ಉತ್ಸವದ ಸಂದರ್ಭದಲ್ಲಿ ಕೃಷ್ಣನ ಸಂದೇಶ, ಅವನ ವ್ಯಕ್ತಿತ್ವ, ಅವನ ಎಲ್ಲ ಸಂದರ್ಭದಲ್ಲಿ ಅವನು ತೋರಿದ ವರ್ತನೆ, ಅವನ ನಡೆ ನುಡಿ ಎಲ್ಲರ ಜೊತೆಗೆ ಎಷ್ಟು ಸ್ನೇಹ ಸ್ವಭಾವದಿಂದ ಮಿತ್ರನಾಗಿ, ಗುರುವಾಗಿ, ಮಾರ್ಗದರ್ಶಕನಾಗಿ ಎಲ್ಲರ ಜೊತೆಗೆ ಕೃಷ್ಣ ಹೇಗೆ ವರ್ತಿಸಿದ, ಅವನ ನಡೆ ನುಡಿಗಳಿಂದ ಇಡೀ ನಮ್ಮ ಭಾರತೀಯ ಸಮಾಜ ಸ್ಫೂರ್ತಿಯನ್ನು ಪಡಬೇಕಾಗಿದೆ. ಆ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಕುಮಾರವ್ಯಾಸನ ಭಾರತದ ಹಿನ್ನೆಲೆಯಲ್ಲಿ ಬಹಳ ಸುಂದರವಾಗಿ ಕೃಷ್ಣನ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಇಟ್ಟ ನಮ್ಮ ವೆಂಕಟೇಶ ಮೂರ್ತಿಯವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಕೃಷ್ಣನಿಗೆ ತಮ್ಮ ಭಕ್ತಿಯನ್ನು ಅವರು ಅರ್ಪಿಸಿದ್ದಾರೆ, ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ರಮೇಶ ಜಿಗಜಿಣಿಯವರು ಕೃಷ್ಣನ ಭಕ್ತನಾಗಿ ಇದೇ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ. ಮೊದಲು ಉಡುಪಿಗೆ ಬಂದದ್ದು ಅವರು ಹೇಳಿದ್ದಾರೆ, ಪಾಜಕದಲ್ಲಿ ಗಣಿಗಾರಿಕೆಯ ಸಂದರ್ಭ ನಿಲ್ಲಿಸುವ ಸರ್ವ ಪ್ರಯತ್ನವು ವಿಫಲವಾದಾಗ ಅಂತಿಮವಾಗಿ ಉಪವಾಸದ ಸಂಕಲ್ಪ ಮಾಡಿದೆ. ಆಗ ಅಲ್ಲಿಯ ಮುಖ್ಯಮಂತ್ರಿಗಳನ್ನು ನಮ್ಮ ರಮೇಶ ಜಿಗಣಿಯವರನ್ನು ಕಳಿಸಿಕೊಟ್ಟು ಗಣಿಗಾರಿಕೆಯನ್ನು ನಿಲ್ಲಿಸಿ ಪಾದಕ ಕ್ಷೇತ್ರ ಪವಿತ್ರ ಕ್ಷೇತ್ರವಾಗಿ ಉಳಿಸುವ ಬಗ್ಗೆ ದೊಡ್ಡ ದೇಣಿಗೆಯನ್ನು ನಮ್ಮ ರಮೇಶ ಜಗಜಿಣಿಯವರು ಕೃಷ್ಣನ ಸೇವೆಯನ್ನು, ಆಚಾರ್ಯರ ಮಧ್ವರ ಸೇವೆಯನ್ನು ಮಾಡಿದ್ದಾರೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ನಾನು ಉಪವಾಸ ಕುಳಿದು ನಿಶ್ಚಿತ ಮಾಡಿಯಾಗಿದೆ. ಮರುದಿವಸ ಉಪವಾಸ ಕುಳಿತುಕೊಳ್ಳಬೇಕು. ಶನಿ ದಿವಸ ರಥಿವಿಧಿ ಆಗಮಿಸಿ ಸಭೆಯಲ್ಲಿ ಭಾಷಣ ಮಾಡಿ ಆ ಗಣಿಗಾರಿಕೆಯನ್ನು ನಿಲ್ಲಿಸಿ ದೊಡ್ಡ ಒಂದು ಆ ಪಾದಕ ಕ್ಷೇತ್ರವನ್ನು ಉಳಿಸುವ ದೊಡ್ಡ ಸೇವೆ ರಮೇಶ ಜಗಜಿಣಿಯವರಿಂದ ಆಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ ಬಯಸ್ತಾ ಇದ್ದೇನೆ. ಅವರು ಬಿಜಾಪುರಕ್ಕೆ ನಾವು ಬಂದಾಗಲೆಲ್ಲ ನಮ್ಮ ದರ್ಶನಕ್ಕೆ ಬರ್ತಾ ಇದ್ದರು. ವಿಶೇಷವಾದ ಅಭಿಮಾನ, ನಮ್ಮ ಕಾರ್ಯದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಅವರು ತೋರಿಸ್ತಾ ಇದ್ದರು. ನಾವು ಪ್ರಧಾನಮಂತ್ರಿ ಆದ ಮೇಲೆ ಮೋದಿಯವರನ್ನು ಭೇಟಿಯಾದಾಗ ಮೊದಲ ಭೇಟಿಯಲ್ಲಿ ಯೋಗಕ್ಷೇಮ ಸಮಾಚಾರದ ನಂತರ ನಿಮ್ಮ ಕ್ಯಾಬಿನೆಟ್ನಲ್ಲಿ ರಮೇಶ ಜಿಗಣಿಯವರಿಗೂ ಒಂದು ಸ್ಥಾನ ಕೊಡಬೇಕು ಅಂತ ಆವಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೆ. ಅದಕ್ಕೆ ಆಗ ಕಾರ್ಯಗತ ಆಗಲಿಲ್ಲ, ಅದೀಗ ಕಾರ್ಯಗತವಾಗಿದೆ ಎಂಬುದಾಗಿ ನಾವು ಬಹಳ ಸಂತೋಷಪಡ್ತಾ ಇದ್ದೇವೆ. ಕೇಂದ್ರ ಮಂತ್ರಿಯಾಗಿ ಆಗಮಿಸಿದ ಅವರಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಹೆಚ್ಚಿನ ಸೇವೆ ಸಲ್ಲುವಂತಾಗಲಿ ಎಂಬುದಾಗಿ ಭಗವಂತನನ್ನು ಪ್ರಾರ್ಥಿಸಿ ಅವರಿಗೆ ವಿಶೇಷವಾದ ಶಕ್ತಿಯನ್ನು ಭಗವಂತ ನೀಡಲಿ, ನಮ್ಮ ಜನತೆಗೆ ಅವರಿಂದ ವಿಶೇಷವಾದ ಸೇವೆ ದೊರೆಯುವಂತಾಗಲಿ ಎಂಬುದಾಗಿ ಆಶಿಸ್ತಾ, ಇದೇ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಮಾನವೀಯ ಹಕ್ಕು ಆಯೋಗದ ಅಧ್ಯಕ್ಷರು, ಇವತ್ತು ಅದು ಆ ಮಾನವೀಯ ಹಕ್ಕಿನ ರಕ್ಷಣೆ ಆಗಬೇಕಾಗಿದೆ, ಅದರ ಮೇಲೆ ತುಂಬ ಆಕ್ರಮಗಳು ನಡೆಯುತ್ತಾ ಇದೆ.
ಮಾನವ ಹಕ್ಕಿನ ಬಗ್ಗೆ ಹಕ್ಕಿನ ಬಗ್ಗೆ ಸಾಕಷ್ಟು ಆಕ್ರಮಣ ನಮ್ಮ ನಾಡಿನಲ್ಲಿ ನಡೀತಾ ಇದೆ. ಆ ಮಾನವೀಯತೆಯ ರಕ್ಷಕ ಶ್ರೀಕೃಷ್ಣ. ಸಹಸ್ರಾರು ಮಂದಿ ಕಾರಾಗೃಹದಲ್ಲಿ ಕುಳಿತಾ ಇದ್ದಾಗ ಅವರ ರಕ್ಷಣೆಗಾಗಿ ಕೃಷ್ಣ ಧಾವಿಸಿ ಬಂದು ಜರಾಸಂಧನ ಜೊತೆಗೆ ಹೋರಾಟ ಮಾಡಿಸಿ ಅಷ್ಟು ಜನರು ಬದುಕುವಂತೆ, ಸಹಸ್ರಾರು ರಾಜಕುಮಾರರು ಬದುಕುವಂತೆ ಮಾಡಿದವನು ಕೃಷ್ಣ. ಹಿಟ್ಲರ ಯಹೂದಿಗಳನ್ನು ಕಂಡಂಥ ರೀತಿಯಲ್ಲಿ ಕಂಸ ಎಂದು ಜನಾಂಗವನ್ನೇ ಅವನ ದೇಶದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ, ಅವನ್ನೆಲ್ಲ ನಾನಾ ರೀತಿಯ ಸಂಕಟಕ್ಕೆ ಗುರಿ ಮಾಡಿಸಿದ. ಹಿಟ್ಲರ್ ಯಹೂದಿಗಳ ತೋರಿಸಿದ ವರ್ತನೆಯನ್ನು ಕಂಸ ಯಾವುದೋ ಯದುಕುಲದ ಜನರ ಬಗ್ಗೆ ತೋರಿಸಿದ. ನರಕಾಸುರ ದೊಡ್ಡ ಮಾನಿನಿಯರ ಸ್ತ್ರೀಯರ ಮೇಲೆ ದೊಡ್ಡ ಅವರನ್ನು ಮೇಲೆ ಆಕ್ರಮಣ ಮಾಡಿ ಬಂಧನಕ್ಕೆ ಒಳಪಡಿಸಿದ. ಸ್ತ್ರೀಯರ ರಕ್ಷಣೆ, ಬಂಧಿತರಾದ ಕಾರಾಗೃಹದ ಯಹೂದಿಗಳಂತೆ ಬಂಧಿತರಾದ 16,000 - 20,000 ರಾಜಕುಮಾರರು ಮಥುರಾ ನಗರಕ್ಕೆ ಕೃಷ್ಣ ಆಗಮಿಸಿದಾಗ ಇಡೀ ಮಥುರೆಯ ಜನರೇ ನಮ್ಮ ಬಂಧ ವಿಮೋಚನೆಗೆ ಕೃಷ್ಣ ಬರ್ತಾ ಇದ್ದಾನೆ, ಕಂಸನ ದುರಾಡಳಿತದಿಂದ ನಮಗೆ ಮೋಚನೆಯಾಗ್ತದೆ ಎಂಬುದಾಗಿ ದಾರಿಯುದ್ದಕ್ಕೂ ಕೂಡ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಮಥುರಾ ನಗರಕ್ಕೆ ಕೃಷ್ಣ ಪ್ರವೇಶಿಸಿದಾಗ ಅತ್ಯಂತ ಸಂಭ್ರಮದಿಂದ ಸ್ವಾಗತ. ಕಂಸನ ಆಡಳಿತದ ಬಗ್ಗೆ ಅಷ್ಟು ಅವರಿಗೆ ಆಕ್ರೋಶವಿತ್ತು, ಅವರಿಗೆನ್ನೆಲ್ಲ ದುಷ್ಟ ನಿಗ್ರಹ ಮಾಡಿ ಮಾನವೀಯತೆಯ ಸಂರಕ್ಷಣೆ ಮಾಡಿದವನು ಶ್ರೀಕೃಷ್ಣ ಎಂಬುದು ನಾವು ಮರೆಯಬಾರದು. ಅಂತಹ ಕೃಷ್ಣನ ಜನ್ಮಾಷ್ಟಮಿಯ ಸಮಯದಲ್ಲಿ ಮಾನವೀಯ ಹಕ್ಕು ಆಯೋಗದ ಅಧ್ಯಕ್ಷರು ನಮ್ಮ ಮುಖ್ಯ ನ್ಯಾಯಾಧೀಶರ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಮೆರೆದ ನಮಗೆಲ್ಲರಿಗೂ ಹೆಮ್ಮೆಯ ವ್ಯಕ್ತಿಯಾದ ದತ್ತು ಅವರು ಇವತ್ತು ಆಗಮಿಸಿದ್ದು ಕೂಡ ಕೃಷ್ಣನೇ ಇವರಿಬ್ಬರನ್ನು ಕೂಡ ಕರೆಸಿದ್ದಾನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅವರಿಂದ ವಿಶೇಷವಾದ ಸೇವೆ ನಮ್ಮೆಲ್ಲ ಜನತೆಗೆ, ನಮ್ಮ ದೇಶದ ಜನತೆಗೆ ದೊರೆಯುವಂತಾಗಲಿ, ಶ್ರೀಕೃಷ್ಣ ಅನುಗ್ರಹ ಒಮ್ಮೆಲೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಎಲ್ಲರಿಗೂ ಕೃಷ್ಣಾಷ್ಟಮಿಯ ಶುಭ ದಿನದಲ್ಲಿ ಕೃಷ್ಣನ ಸಂದೇಶ, ಕರ್ತವ್ಯದ ಸಂದೇಶ, ಭಕ್ತಿಯ ಸಂದೇಶ, ಪರಮಾತ್ಮನಲ್ಲಿ ಭಕ್ತಿ, ಪರಮಾತ್ಮನ ಸೇವಾರೂಪವಾಗಿ ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ಉದ್ಯೋಗ, ನಮ್ಮ ನಿತ್ಯ ಜೀವನದ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸ ಎಲ್ಲವೂ ಕೂಡ ಭಗವಂತನ ಪೂಜೆ ಎಂಬಂತಹ ಸಂದೇಶ, ಅದನ್ನು ಆ ದೃಷ್ಟಿಯಿಂದ ಎಲ್ಲರೂ ಕೂಡ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕ ತರದಿಂದ ನಡೆಸಬೇಕು, ಪರಮಾತ್ಮನ ಮೇಲೆ ಪ್ರೇಮವನ್ನಿಟ್ಟು ಮಾಡಬೇಕು ಎಂಬಂತಹ ದೊಡ್ಡ ಸಂದೇಶವನ್ನು ಮನುಕುಲಕ್ಕೆ ನೀಡಿದ ಕೃಷ್ಣನ ಅಷ್ಟಮಿಯ ಪವಿತ್ರ ದಿನದಲ್ಲಿ ನಮ್ಮ ದೇಶಕ್ಕೆ ಎಲ್ಲ ರೀತಿಯ ಅನುಗ್ರಹವನ್ನು ಶ್ರೀಕೃಷ್ಣ ಮಾಡಲಿ ಎಂಬ ಪ್ರಾರ್ಥನೆಯ ಜೊತೆಗೆ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.